ವಿಸ್ತರಣೆ ಕಗ್ಗಂಟು ಇವತ್ತು ಬಿಗಿ ಆಗ್ತಾ ಇದೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಏನು ಒಂದು ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದು ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದಾರೆ. ಇವತ್ತು ಏನೋ ಒಂದು ಉಮೇಶ್ ಕತ್ತಿ ಅವರಿಗೆ ಈಗಾಗಲೇ ಒಂದು ಅವರ ಪ್ರಮುಖ ಲೀಡರ್ಗಳು ಕೂಡ ಅದನ್ನು ವಿಶ್ ಮಾಡುವಂತಹ ದೃಶ್ಯಗಳು ಇಲ್ಲಿ ಕಾಣ್ತಾ ಇದೆ. ಯಾಕಂತಂದ್ರೆ ಸಾಕಷ್ಟು ಇವತ್ತು ಅವರಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಿರಿಯರಾದಂತಹ ಉಮೇಶ್ ಕತ್ತಿ ಅವರು ಅಂತಿದ್ದಾರೆ, ಸರ್ ಇವತ್ತು ಯಡಿಯೂರಪ್ಪನವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಹೇಳಕ್ಕೆ ಇಷ್ಟಪಡ್ತೀನಿ. ಯಡಿಯೂರಪ್ಪನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಬೆಳಗಾವಿ ಬಂದಿದ್ರು, ಬೆಳಗಾವಿ ಸ್ಮಾರ್ಟ್ ಸಿಟಿಯನ್ನು ಉದ್ಘಾಟನೆ ವೀಕ್ಷಣೆ ಮಾಡಿದರು, ಅದರ ಜೊತೆ ಕೆಲವು ಕಾರ್ಯಕ್ರಮಗಳು ಉದ್ಘಾಟನೆ ಮಾಡಿದರು, ಅದರ ಜೊತೆ ಪತ್ರಿಕಾ ಪರಿಷತ್ನಲ್ಲಿ ಬರುವ 2-3 ದಿನಗಳಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದರು. ಅದನ್ನು ನನ್ನನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಸ್ವಾಗತ ಮಾಡ್ತೀನಿ, ಅವ್ರಿಗೆ ಧನ್ಯವಾದ ಮಾಡ್ತೀನಿ. ಸಾಕಷ್ಟು ನಿರೀಕ್ಷೆ ಇರುವಂತದ್ದು ಈಗ ಡಿ ಸಿ ಎಂ ಸ್ಥಾನವನ್ನು ಕೂಡ ಹಿರಿಯರಿಗೆ ಕೇಳಬೇಕಾಗುತ್ತದೆ. ಡಿ ಸಿ ಎಂ ಸ್ಥಾನ ನಾನು ಬಯಸಿಲ್ಲ, ನಾನು ಮಂತ್ರಿ ಮಾಡಿದ್ರು ಅಂತ ಹೇಳಿದ್ರೆ ಸ್ವಾಗತ. ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ನೀವೇ ಹೇಳ್ಕೊಂಡಿದ್ರಿ, ಇವತ್ತು ಸಾಕಷ್ಟು ಸಚಿವರಾಗಿ ಮಾಡ್ತಿದ್ದಾರೆ, ಈ ಹಿಂದೆ ಕೂಡ ಸಚಿವರಾಗಿ ಕೆಲಸ ಮಾಡಿದ್ರು. ಜನ ಆಶೀರ್ವಾದ ಮಾಡಿದ್ರಿಂದ ನಾನು 8 ಬಾರಿ ಶಾಸಕನಾಗಿದ್ದೀನಿ. ಹಾಗಾಗಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತೀನಿ. ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಆಗೋದಿಲ್ಲ, ಆದರೂ ಆ ಯೋಗ್ಯತೆ ಇದೆ ಅಂತ ಹೇಳಿ. ರಮೇಶ್ ಜಾರಕಿಹೊಳಿಗೆ ಮತ್ತೆ ನಿಮಗೆ ಎಲ್ಲ ಸೇರಿಕೊಡ್ತಿದ್ದಾರೆ, ಏನಕ್ಕೆ ಇಷ್ಟಪಡ್ತೀರಿ ಸರ್ ಯಡಿಯೂರಪ್ಪನವರಿಗೆ ಮತ್ತೆ ಅಮಿತ್ ಶಾ ಅವರ ಭೇಟಿ ಯಾವಾಗ ಮಾಡಿ? ಹೊಸದಾಗಿ ಚುನಾಯಿತಗೊಂಡಂತ ಬೇರೆ ಪಕ್ಷದಿಂದ ಬಂದು ನಮ್ಮ ಪಕ್ಷದ ಸ್ಪರ್ಧೆ ಮಾಡಿ ಚುನಾಯಿತರಾದಂತ 11 ಜನ ಶಾಸಕರು ಅವರಿಗೆ ಮಂತ್ರಿಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಮಾಡಿದ್ರೆ ಒಳ್ಳೆಯದು, ಸ್ವಾಗತ ಮಾಡ್ತೀವಿ. ಯಡಿಯೂರಪ್ಪನವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾವ ಖಾತೆ ನಿರೀಕ್ಷೆ ಇದೆ? ಅದರಲ್ಲಿ ಮಂತ್ರಿ ಮಾಡಿದಾಗ ಯಾವ ಖಾತೆ ಕೊಟ್ಟು ನಿಭಾಯಿಸುವಂತ ತಾಕತ್ತಿದೆ ನಿಭಾಯಿಸ್ತೀವಿ. ಉಮೇಶ್ ಕತ್ತಿ ಅವರ ಮಾತು, ರಾಜ್ಯದಲ್ಲಿ ಯಾವುದೇ ಖಾತೆಯನ್ನು ಕೊಟ್ಟರು ಕೂಡ ನಿರೀಕ್ಷೆ ಮಾಡುವಂತ ಒಂದು ಕೆಪಾಸಿಟಿ ಇದೆ. ಯಾಕಂದ್ರೆ ಹಿಂದೆ ಕೂಡ ಸಾಕಷ್ಟು ಒಂದು ಮಾಜಿ ಸಚಿವರಾಗಿ ಕೆಲಸವನ್ನು ಮಾಡಿದ್ರು, ಅಲ್ಲದೆ 8 ಬಾರಿ ಗೆದ್ದಿರುವಂತಹ ಒಂದು ಉಮೇಶ್ ಕತ್ತಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಕೂಡ ಹೇಳ್ತಿರುವಂತದ್ದು, ಅಲ್ಲದೆ ಡಿ ಸಿ ಎಂ ಸ್ಥಾನ ಬೇಡ, ಮುಖ್ಯಮಂತ್ರಿ ಅಭ್ಯರ್ಥಿ ಡಿ ಸಿ ಎಂ ಸ್ಥಾನ ಏನಕ್ಕೆ ಬೇಕು, ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಅವರು ಕೊಟ್ಟಿರುವಂತಹ ಒಂದು ಖಾತೆಯನ್ನು ನಾನು ಮುಂದುವರಿಸಿಕೊಂಡು ಸ್ವಾಗತಿಸ್ತೇನೆ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ದುರ್ಗೇಶ್ ನಾಯ್ಕ, TV5 ಧಾರವಾಡ.